ಎಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನ ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ, ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೇವೆ. ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ಸರ್ಕಾರ ತನಿಖೆ ಆಗ್ಬೇಕಲ್ಲ, ತನಿಖೆ ಆದ್ಮೇಲೆ ಅದು ಕೂಡ ಬಂದ್ರೆ ಹೊರಗಡೆಯಿಂದ ಯಾರೋ ಬಂದಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳಿ ತನಿಖೆಯಲ್ಲಿ ಬಂದ್ರೆ ಆದ್ರೂ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಿ ಕ್ರಮ ತಗೊಳ್ಳಿ. ನಿಷೇಧಿತ PFI ಸಂಘಟನೆ ಕಾರ್ಯಕರ್ತರು ಕೂಡ ಅದ್ರಲ್ಲಿ ಭಾಗಿಯಾಗಿದ್ದಾರೆ, ಬಂದು ಇಲ್ಲೇ ಉಳ್ಕೊಂಡು ಕೂಡ ನೋಡಿಲ್ಲ. ಆದ್ಮೇಲೆ ಗೊತ್ತಾಗಲ್ಲ, ಒಂದು ಹೇಳಿಕೆ ಅಂತಲ್ಲ ಸರ್, ಆಕಸ್ಮಿಕ ಅನ್ನುವಂತ ಹೇಳಿಕೆ ಈಗ ಆಕಸ್ಮಿಕ ಅದನ್ನ ನೋಡಿ, ಅದನ್ನ ಹೇಗ್ ಬೇಕಾದ್ರು ಟ್ವಿಸ್ಟ್ ಮಾಡ್ತಾರೆ. ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ, ಮುಂದೆ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ.